ಇವತ್ತು ಸೈನ್ಸ್ ಸಾಮಾನ್ಯ ವಿಜ್ಞಾನದ ಬಗ್ಗೆ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೋತ್ತರ ನೋಡೋಣ. ಇದು SDA ಮತ್ತೆ ಗ್ರೂಪ್ ಸಿ ಗೆ ತುಂಬಾ ಇಂಪಾರ್ಟೆಂಟ್ ಸರ್. ವಿಡಿಯೋ 17ನೇದು ಇದು. ಓಕೆ, GK ಪೇಪರ್ 1 ನಲ್ಲಿ ಬರುತ್ತೆ ಇದು. ಪ್ರೀವಿಯಸ್ ವಿಡಿಯೋಸ್ ಅಪ್ ಟು 16 ತನಕ ನೋಡ್ಬೇಕು ಅಂದ್ರೆ ಅದರ ಪ್ಲೇಲಿಸ್ಟ್ ನಾನು ಕೆಳಗಿನ ಒಂದು ಲಿಂಕ್ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ದಯವಿಟ್ಟು ನೋಡಿ. ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಲ್ಲ? ಸೊ ನನ್ನ ವಾಯ್ಸ್ ಕ್ಲಾರಿಟಿ ಇದೆಯಲ್ಲ ಸರ್? ಫೈನ್, ಓಕೆ. ಸೊ ಇವತ್ತು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ, ಪ್ರತಿಯೊಂದು ವಿಡಿಯೋನು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಮೊದಲನೇ ಕ್ವಶನ್ ನಾನು ಬರೋಕ್ಕಿಂತ ಮುಂಚೆ, ಓಕೆ, ನನ್ನ ವಾಯ್ಸ್ ಕ್ಲಾರಿಟಿ ಇದೆ ಅಂತಂದ್ರೆ ನಾನು ಸ್ಟಾರ್ಟ್ ಮಾಡ್ತೇನೆ. ಎಸ್, ಓಕೆ, ವೆರಿ ಗುಡ್. ಸೊ ಮೊದಲನೇ ಕ್ವಶನ್ ನೋಡಿ, ಡೆಕ್ಟ್ರೋಸ್ ಡ್ಯಾಶ್ ಆಗಿದೆ. ಸಿ, ನೀವು ಲಾಸ್ಟ್ ಒಂದು ವಿಡಿಯೋ 15 ಮಾಡಿದೀನಿ ನೋಡಿ, ವಿಡಿಯೋ ನಂಬರ್ 15. ಆ ವಿಡಿಯೋ ನೀವು ನೋಡಿದ್ರೆ ಸೈನ್ಸ್ ಬಗ್ಗೆ ಮಾಡಿದ್ದೀನಿ. ಈ ಕಂಪ್ಲೀಟ್ ಟಾಪ್ 500 ಸೀರೀಸ್ ಏನ್ ಮಾಡ್ತಾ ಇದೀವಿ, ಟಾಪ್ 500 ಸೀರೀಸ್ GK ಕ್ವಶನ್ಸ್ ಏನ್ ಮಾಡ್ತಾ ಇದೀವಿ. ಸೊ ಇದರಲ್ಲಿ 15ನೇ ವಿಡಿಯೋದಲ್ಲಿ ನಾನು ಸೈನ್ಸ್ ಬಗ್ಗೆ ಮಾಡಿದ್ದೀನಿ. ಅದನ್ನ ಓದಿದ್ರೆ ಇದು ಸಿಂಪಲ್ ಆಗಿದೆ. ನಮ್ಗೆ ಸಿಲೆಬಸ್ ಹಂಗೆ ಕೇಳಿದ್ದಾನೆ. ಏನಂತ ಹೇಳಿದ್ದಾನೆ ಸಿಲೆಬಸ್ ಅಲ್ಲಿ? ದೈನಂದಿಕ ವಿಜ್ಞಾನ ಅಂತ ಹೇಳ್ತಾನೆ ಅವನು. ಓಕೆ, ನಮ್ಮ ಡೈಲಿ ಆಕ್ಟಿವಿಟೀಸ್ ಅಲ್ಲಿ ಏನ್ ವಿಜ್ಞಾನ ಇರುತ್ತೆ ಅದ್ರ ಬಗ್ಗೆ ಕ್ವಶನ್ ಅಂತ ಸಿಲೆಬಸ್ ಎಲ್ಲ ಇದೆ. ಹಾಗಾಗಿ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮೊದಲನೇ ಕ್ವಶನ್ ನೋಡಿ, ಡೆಕ್ಟ್ರೋಸ್ ಡ್ಯಾಶ್ ಆಗಿದೆ. ಡೆಕ್ಟ್ರೋಸ್ ಅಂತಕ್ಕಂಥದ್ದು ಏನು? ಸುಕ್ರೋಸ, ಲ್ಯಾಕ್ಟೋಸ, ಮಾಲ್ಟೋಸ, ಗ್ಲೂಕೋಸ. ಸರ್ ಇದು ವೆರಿ ಇಂಪಾರ್ಟೆಂಟ್. ಡೆಕ್ಟ್ರೋಸ್ ಅಂತಕ್ಕಂಥದ್ದು, ವೆರಿ ಗುಡ್, ಇಟ್ ಈಸ್ ಎ ಗ್ಲೂಕೋಸ್. ಎಸ್, ಗ್ಲೂಕೋಸ್ ಇಸ್ ದ ರೈಟ್ ಆನ್ಸರ್. ಏನದು ಗ್ಲೂಕೋಸ್ ಡೆಕ್ಟ್ರೋಸ್ ಏನು ಸರ್? ಅದು ಸಿಂಪಲ್ ಶುಗರ್ ಅಂತ ಕರಿತೀವಿ, ಸಿಂಪಲ್ ಶುಗರ್. ಅಂಡ್ ಈ ಡೆಕ್ಟ್ರೋಸ್ ಅಥವಾ ಗ್ಲೂಕೋಸ್ ಏನಿದೆ ಸರ್, ಇದು ಯಾವುದಕ್ಕೆ ಉದಾಹರಣೆ? ಮಾನೋಮರ, ಪಾಲಿಮರ, ಆಲಿಗೋಮರು, ಏನ್ ಆನ್ಸರ್ ಮಾಡಿ. ಇದು ಮಾನೋಮರ್ಸ, ಮಾನೋ ಐಸೋಮರ್ಸ್ ಅಂತಿದೆ, ಪಾಲಿಮರ್ಸ್. ಯಾವುದಕ್ಕೆ ಉದಾಹರಣೆ ಇದು? ಸರಿ, ಮಾನೋಸೆಕರೈಟ್ಸ್ ಅಥವಾ ಪಾಲಿಸೆಕರೈಟ್ಸ್. ಮಾನೋಮರ್ ಅಲ್ಲ, ಮಾನೋಸೆಕರೈಟ್ಸ್, ಸೆಕರೈಟ್ಸ್ ಮತ್ತೆ ಪಾಲಿಸೆಕರೈಟ್ಸ್ ಅಥವಾ ಆಲಿಗೋಸೆಕರೈಟ್ಸ್ ಅಂತ ಕರಿತೀವಿ. ಯಾವುದಕ್ಕೆ ಉದಾಹರಣೆ? ವೆರಿ ಗುಡ್. ಇದು ಈ ಸುಕ್ರೋಸು, ಲ್ಯಾಕ್ಟೋಸು, ಮಾಲ್ಟೋಸು ಯಾವುದಕ್ಕೆ ಉದಾಹರಣೆ? ಎಕ್ಸಾಮ್ ಅಲ್ಲಿ ಇದು ಡೈರೆಕ್ಟ್ ಕ್ವಶನ್ಸ್ ಬಂದಿದೆ ಸರ್. ಸುಕ್ರೋಸ್, ಲ್ಯಾಕ್ಟೋಸ್, ಮಾಲ್ಟೋಸ್ ಯಾವುದಕ್ಕೆ ಉದಾಹರಣೆ? ಓಕೆ, ಲಾಸ್ಟ್ ವಿಡಿಯೋ ನೀವು ನೋಡಿದ್ರೆ ಗೊತ್ತಿರುತ್ತೆ ಸ್ನೇಹಿತರೆ, ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಎಷ್ಟು ವಿಧ ಅಂತ ಲಾಸ್ಟ್ ವಿಡಿಯೋ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಡಿಯೋ ನಂಬರ್ 15, ವಿಡಿಯೋ ನಂಬರ್ 15 ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ. ಗ್ಲೂಕೋಸು, ಫ್ರಕ್ಟೋಸು, ಗ್ಯಾಲಕ್ಟೋಸು, ಮಾನೋಸೆಕರೈಟ್ಸು, ಮಾಲ್ಟೋಸು, ಸುಕ್ರೋಸು, ಲ್ಯಾಕ್ಟೋಸು, ಪಾಲಿಸೆಕರೈಟ್ಸ್, ಡೈಸೆಕರೈಟ್ಸ್. ಓಕೆ, ಸುಕ್ರೋಸು, ಲ್ಯಾಕ್ಟೋಸು, ಮಾಲ್ಟೋಸು, ಡೈಸೆಕರೈಟ್ಸ್. ಎಕ್ಸಾಮ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಸರ್. ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಇದನ್ನ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾನೆ. ಈ ತರ ಕ್ವಶನ್ಸ್ ನಾವು FDA ಅಲ್ಲಿ ಕೂಡ ನೋಡಿದ್ವಿ. ಇದ್ರ ಬೇಸಿಸ್ ಮೇಲೆ ಒಂದ್ 2-3 ಕ್ವಶನ್ FDA ಅಲ್ಲಿ ಕೂಡ ಬಂದಿತ್ತು. ವೆರಿ ಇಂಪಾರ್ಟೆಂಟ್ ಸರ್ ಈ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ. ಓಕೆ, ಕಾರ್ಬೋಹೈಡ್ರೇಟ್ಸ್ ನಾವು ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಹೆಲ್ತ್, ಆರೋಗ್ಯದ ಅಡಿಯಲ್ಲಿ ಓದ್ತೀವಿ, ಹೆಲ್ತ್ ನ ಅಡಿಯಲ್ಲಿ ಇದನ್ನ ಓದ್ತೀವಿ. ಓಕೆ, ಗ್ಲೂಕೋಸ್ ಯಾವ್ದ್ರಿಂದ ಆಯ್ತು ಅಂತ ಈಗ ನೋಡಿ. ಫಾರ್ ಎಕ್ಸಾಂಪಲ್ ಸರ್ ಇನ್ನೊಂದು ಕ್ವಶನ್ ಕೇಳ್ತಾನೆ. ಹೆಂಗ್ ಕೇಳ್ತಾನೆ ಇದನ್ನ ನೋಡಿ, ಇದನ್ನ ವೆರೈಟಿ ವೆರೈಟಿ ಆಗಿ ಕೇಳ್ತಾನೆ ಸ್ನೇಹಿತರೆ. ನಾವು ಅನಲೈಸ್ ಮಾಡ್ಬೇಕು ಅಂದ್ರೆ ವೆರೈಟಿ ವೆರೈಟಿ ಆಗಿ ಕೇಳ್ತಾನೆ. ಹೆಂಗ್ ಕೇಳ್ತಾನೆ? ಸುಕ್ರೋಸ್ ಅಥವಾ ಲ್ಯಾಕ್ಟೋಸ್, ಈಗ ತಗೊಳ್ಳಿ, ಲ್ಯಾಕ್ಟೋಸ್ ಯಾವುದರಿಂದ ಆಗಿದೆ ಅಂತ ಕೇಳ್ತಾನೆ. ಲ್ಯಾಕ್ಟೋಸ್ ಯಾವುದರಿಂದ ಆಗಿದೆ, ಯಾವ ಕಾಂಬಿನೇಷನ್ಸ್, ಯಾವ ಒಂದು ಮಾನೋಸೆಕರೈಟ್ಸ್ ಇಂದ ಆಗಿದೆ ಅಂತ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಏನ್ ಬರೀತೀರಾ? ವೆರಿ ಇಂಪಾರ್ಟೆಂಟ್, ನಾನು ಲಾಸ್ಟ್ ವಿಡಿಯೋ ಹೇಳಿದೆ ನೋಡಿ, ಲ್ಯಾಕ್ಟೋಸ್ ಆಗಿರೋದು ಯಾವ್ದ್ರಿಂದ? ಗ್ಯಾಲೆಕ್ಟೋಸ್ ಇಂದ ಮತ್ತೆ ಗ್ಲೂಕೋಸ್ ಇಂದ. ಗ್ಲೂಕೋಸ್ ಪ್ಲಸ್ ಗ್ಯಾಲೆಕ್ಟೋಸ್ ಇಂದ ಲ್ಯಾಕ್ಟೋಸ್ ಆಗಿದೆ. ಈ ತರ ಎಕ್ಸಾಮ್ ಅಲ್ಲಿ ಕೇಳ್ತಾನೆ. ಮತ್ತೆ ಇಲ್ಲಿ ಒಂದ್ ಅಬ್ಸರ್ವ್ ಮಾಡ್ಬೇಕು, ನೀವು ಒಂದ್ ಅಬ್ಸರ್ವ್ ಮಾಡಿ ಸರ್, ಈ ಡೈಸೆಕರೇಟ್ಸ್ ಅಂದ್ರೆ ಎರಡು ಮಾನೋಸೆಕರೇಟ್ಸ್ ಗಳು, ಎರಡು ಸಿಂಪಲ್ ಶುಗರ್ ಸೇರಿ ಡೈಸೆಕರೇಟ್ ಆಗಿದೆ. ಇಲ್ಲಿ ನೋಡಿ, ಯಾವುದೇ ಒಂದು ಡೈಸೆಕರೇಟ್ಸ್ ಆಗ್ಬೇಕು ಅಂದ್ರೆ ಮಾಲ್ಟೋಸ್ ಆಗಿರ್ಬೋದು, ಸುಕ್ರೋಸ್ ಆಗಿರ್ಬೋದು, ಯಾವುದೇ ಒಂದು ಆಗ್ಬೇಕು ಅಂದ್ರೆ ನಮ್ಗೆ ಗ್ಲೂಕೋಸ್ ಬೇಕೇ ಬೇಕು, ಗ್ಲೂಕೋಸ್ ಬೇಕೇ ಬೇಕು, ಗ್ಲೂಕೋಸ್ ಬೇಕೇ ಬೇಕು. ನೋಡಿ, ಮೂರಲ್ಲೂ ಮಾಲ್ಟೋಸ್ ಅಲ್ಲೂ ಗ್ಲೂಕೋಸ್ ಇದೆ, ಸುಕ್ರೋಸ್ ಅಲ್ಲೂ ಗ್ಲೂಕೋಸ್ ಇದೆ, ಲ್ಯಾಕ್ಟೋಸ್ ಅಲ್ಲೂ ಗ್ಲೂಕೋಸ್ ಇದೆ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ ಓಕೆ ಸರ್, ನೆಕ್ಸ್ಟ್ ಕ್ವಶನ್ ಬನ್ನಿ, ಸಿಂಪಲ್ ಕ್ವಶನ್ ಇದು. ಧ್ವನಿ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದು? ಧ್ವನಿ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ. ಸೌರಕೋಶಗಳು, ಗ್ರಾಮಫೋನ್, ಸೂಕ್ಷ್ಮ ಧ್ವನಿವರ್ಧಕ ಯಾವುದು ಅಲ್ಲ. ಸೋಲಾರ್ ಸೆಲ್ಸ್ ಅಂತಿದೆ, ಸೋಲಾರ್ ಸೆಲ್ಸ್, ಇದು ಗ್ರಾಮಫೋನ್. ಸೂಕ್ಷ್ಮ ಧ್ವನಿವರ್ಧಕ ಮೈಕ್ರೋ ಆಂಪ್ಲಿಫೈಯರ್ ಯಾವುದು ಅಲ್ಲ. ಯಾವ್ದು ಆನ್ಸರ್ ಸರ್? ಧ್ವನಿ ಶಕ್ತಿ ಅಂದ್ರೆ ವಿದ್ಯುತ್ ಶಕ್ತಿಯನ್ನಾಗಿ. ಸಿ, ನಾವೇನಾರ ಮಾತಾಡಿದ್ರೆ ಸರ್, ಮಾತಾಡಿದ್ರೆ ಅದನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಟ್ರಾನ್ಸ್ಫರ್ ಮಾಡ್ಬೇಕು ಅಂದ್ರೆ ನಾವೇನ್ ಮಾಡ್ತೀವಿ? ಸಿಗ್ನಲ್ಸ್ ಆಗಿ ಕನ್ವರ್ಟ್ ಮಾಡ್ತೀವಿ. ನೋ ನೋ, ತಪ್ಪು ತಪ್ಪು ತಪ್ಪು, ಆಂಪ್ಲಿಫೈಯರ್. ನೋ ಸರ್, ನೋ, ಸಿ ಇಸ್ ದ ರೈಟ್ ಆನ್ಸರ್. ಸಿ, ನಾನು ಇಲ್ಲಿ ಆಗ್ತಾ ಇದ್ದೀನಿ ಮೈಕ್ರೋ ಆಂಪ್ಲಿಫೈಯರ್. ಸರ್, ಆಂಪ್ಲಿಫೈಯರ್ ಅಂದ್ರೆ ಏನರ್ಥ? ನೀವು ಮನೇಲಿ ಈಗ ಸಿಂಪಲ್ ಸರ್, ಸಿಂಪಲ್ ಆಗಿ ನೋಡಿ ಹೆಂಗ್ ಕೇಳಿದ ಕ್ವಶನ್ ನೋಡಿ. ಈಗ ನಿಮ್ ಮನೇಲಿ ಏನಾದ್ರು ನೀವು ಹೋಮ್ ಥಿಯೇಟರ್ ತಗೊಂಡಿದ್ರೆ, ಹೋಮ್ ಥಿಯೇಟರ್ಸ್ ಆಂಪ್ಲಿಫೈಯರ್ಸ್ ಕೊಟ್ಟಿರ್ತಾನೆ. ಆಂಪ್ಲಿಫೈಯರ್ಸ್ ಅಂದ್ರೆ ಸರ್, ಚಿಕ್ಕ ಚಿಕ್ಕದಾಗಿ ಸ್ಪೀಕರ್ಸ್ ಗಳು ಕೊಟ್ಟಿರ್ತಾನೆ. ಅಂದ್ರೆ ಸೌಂಡ್ ಅನ್ನ ಆಂಪ್ಲಿಫೈ ಮಾಡ್ತಕ್ಕಂಥದ್ದು. ಅದು ಒಂದ್ ಕಡೆಯಿಂದ ಮತ್ತೊಂದಕ್ಕೆ ಮೈಕ್ರೋ ಆಂಪ್ಲಿಫೈಯರ್ಸ್ ಅಂತ ಕರಿತೀವಿ. ಒಂದು ಕಡೆಯಿಂದ ನಾವೇನ್ ಮಾಡ್ತೀವಿ? ಕೇಬಲ್ ಮುಖಾಂತರ ಇನ್ನೊಂದು ಕಡೆ ನಾವು ಏನ್ ಮಾಡ್ತೀವಿ? ಅಲ್ಲೊಂದು, ಇಲ್ಲೊಂದು, ಹಿಂದೆ ಒಂದು, ಮುಂದೆ ಒಂದು ಸ್ಪೀಕರ್ಸ್ ಅಳವಡಿಸಿರ್ತೀವಿ. ಹೆಂಗೆ ಸರ್ ಇದು? ಸಿಗ್ನಲ್ಸ್ ನ, ಧ್ವನಿನ ಏನ್ ಮಾಡುತ್ತೆ? ಸಿಗ್ನಲ್ ಅಂದ್ರೆ ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಿ ವಾಪಸ್ ಧ್ವನಿಯಾಗಿ ಮಾಡುತ್ತೆ. ಆಂಪ್ಲಿಫೈಯರ್, ಮೈಕ್ರೋ ಆಂಪ್ಲಿಫೈಯರ್ ಇಸ್ ದ ರೈಟ್ ಆನ್ಸರ್. ಸಿ, ಸಿಂಪಲ್ ಆಗಿ ಕೇಳೋದು. ಎಕ್ಸಾಂಪಲ್ ಹೆಂಗ್ ಕೇಳ್ತಾನೆ? ಸಿಲೆಬಸ್ ನಾನು ಹೇಳ್ತೇನೆ, ಪದೇ ಪದೇ ಹೇಳ್ತೇನೆ ಸ್ನೇಹಿತರೆ, ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾನೆ. ದೈನಂದಿಕ ವಿಜ್ಞಾನ ಅಂದ್ರೆ ನಿಮ್ಮ ಒಂದು ಡೈಲಿ ಆಕ್ಟಿವಿಟೀಸ್ ಅಲ್ಲಿ ಸುತ್ತಮುತ್ತ ಏನು ವೈಜ್ಞಾನಿಕವಾಗಿ ನಡೀತಾ ಇದೆ, ವಿಜ್ಞಾನ ಏನಿದೆ ಅಂತದನ್ನ ಕೇಳ್ತಾನೆ. ಅಪ್ಲೈಡ್ ಅಷ್ಟೇ, ಅಪ್ಲಿಕೇಶನ್ಸ್ ಕೇಳ್ತಾನೆ ಅಷ್ಟೇ. ಬಾಲ್ ಪೆನ್ ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಸೊ ಆನ್ ವಿಚ್ ಪ್ರಿನ್ಸಿಪಲ್ ಬಾಲ್ ಪೆನ್ ವರ್ಕ್ ಆಗುತ್ತೆ ಅಂತ ಕೇಳಿದ್ದಾನೆ. ಲೆನ್ಸ್ ತತ್ವ, ಮೇಲ್ಮೈ ಒತ್ತಡ, ಡೂಪ್ಲರ್ ಪರಿಣಾಮ, ಗುರುತ್ವಾಕರ್ಷಣ ಶಕ್ತಿ. ಸೊ ಇದು ಗ್ರಾವಿಟೇಷನ್ ಫೋರ್ಸ್, ಡೂಪ್ಲರ್ ಎಫೆಕ್ಟ್. ಮೇಲ್ಮೈ ಒತ್ತಡ ಅಂದ್ರೆ ಸರ್ಫೇಸ್ ಟೆನ್ಷನ್. ಲೆನ್ಸ್ ತತ್ವ, ಲೆನ್ಸ್ ತತ್ವ ಯಾವುದು ಕರೆಕ್ಟ್ ಇಲ್ಲಿ? ಎಸ್, ವೆರಿ ಗುಡ್. ಸೊ ಮೇಲ್ಮೈ ಒತ್ತಡ, ಸಿ, ಸರ್ಫೇಸ್ ಟೆನ್ಷನ್. ಎಕ್ಸಾಮ್ ಅಲ್ಲಿ ಇದನ್ನ ಇನ್ನೊಂದ್ ತರ ಕೇಳಿರ್ತಾನೆ ಸರ್, ಸರ್ಫೇಸ್ ಟೆನ್ಷನ್ ಪ್ಲಸ್ capillary action, capillary action. ಸೊ ಎಕ್ಸಾಮ್ ಅಲ್ಲಿ ಇದೆರಡು ಆಪ್ಷನ್ ಕೊಟ್ಟಿರ್ತಾನೆ. ಅಥವಾ ಬರೀ capillary action ಕೊಡ್ಬೋದು, ಅಥವಾ ಸರ್ಫೇಸ್, ಮೇಲ್ಮೈ ಒತ್ತಡ ಮತ್ತು capillary action ಅಂತ ಕೊಟ್ಟಿರ್ತಾನೆ. ಸೊ ಈ ಎರಡು ಕಾರಣಗಳಿಂದ ಬಾಲ್ ಪೆನ್ ವರ್ಕ್ ಆಗುತ್ತೆ. ಹೆಂಗೆ ನೀವು ಪೆನ್ ಬರಿಬೇಕಾಗಿ, ನಾನು ಪೆನ್ ಬರಿತಾ ಇದ್ದೇನೆ, ಪೆನ್ ಬರಿಬೇಕಾದ್ರೆ ಒತ್ತುತ್ತಿ ನಾವು ತೆಗಿತೀವಿ, ಒತ್ತುತ್ತಿ ತೆಗಿತೀವಿ, ಮೂವ್ಮೆಂಟ್ ಮಾಡ್ತೀವಿ. ಹಾಗಾಗಿ ಏನಾಗುತ್ತೆ? ಇಲ್ಲಿ ಈ ಸೈಡಿನ ಮುಖಾಂತರ, ಇಲ್ಲಿ ನೋಡಿ, ಈ ಬಾಲಿನ ಮುಖಾಂತರ ಬರುತ್ತೆ. ಮೇಲ್ಮೈ ಒತ್ತಡ, ಸರ್ಫೇಸ್ ಟೆನ್ಷನ್. ಓಕೆ, ಕೆಪಿಲರಿ ಆಕ್ಷನ್ ಅಂತಂದ್ರೆ ಏನು? ಸೊ ಅದು ಫ್ಲೋ ಆಗ್ತಕ್ಕಂಥದ್ದು, ಯಾವುದೇ ಒಂದು ಗುರುತ್ವಾಕರ್ಷಣೆ ಇಲ್ಲದೆ ಕೂಡ ಫ್ಲೋ ಆಗ್ತಕ್ಕಂಥದ್ದು. ಓಕೆ, ಸೊ ಅದನ್ನ ಕೆಪಿಲರಿ ಆಕ್ಷನ್ ಅಂತ ಕರಿತೀವಿ. ಸೊ ರೈಟ್ ಆನ್ಸರ್ ಮೇಲ್ಮೈ ಒತ್ತಡ. ವೆರಿ ಗುಡ್. ನೆಕ್ಸ್ಟ್ ಬನ್ನಿ ಸರ್, ಆರ್ಟರಿ ಅಥವಾ ಅಪಧಮನಿ ಎಂಬ ರಕ್ತನಾಳ ಏನ್ ಮಾಡುತ್ತೆ? ನಮಗೆ ಗೊತ್ತಿದೆಯಲ್ಲ, ನಮ್ಮ ಮಾನವನಲ್ಲಿ ಏನಿದೆ? ಆರ್ಟರೀಸ್ ಇದೆ, ಮತ್ತೆ ವೇನ್ಸ್ ಇದೆ. ಆರ್ಟರೀಸ್ ಮತ್ತೆ ವೇನ್ಸ್. ಸೊ ಆರ್ಟರೀಸ್ ಅಂದ್ರೆ ಅಪಧಮನಿ ಏನ್ ಕೆಲಸ ಮಾಡುತ್ತೆ? ಅಭಿಧಮನಿ ಏನ್ ಕೆಲಸ ಮಾಡುತ್ತೆ? ಅಭಿಧಮನಿ ಏನ್ ಕೆಲಸ ಮಾಡುತ್ತೆ, ಅಪಧಮನಿ ಏನ್ ಕೆಲಸ ಮಾಡುತ್ತೆ. ಸೊ ಆರ್ಟರಿ ಅಂತಕ್ಕಂಥದ್ದು ಏನ್ ಮಾಡುತ್ತೆ, ರಕ್ತವನ್ನು ಹೃದಯದಿಂದ ದೇಹಕ್ಕೆ ಸಾಗಿಸುತ್ತದೆ, ಶುದ್ಧ ರಕ್ತವನ್ನು ಹೃದಯಕ್ಕೆ ಸಾಗಿಸುತ್ತದೆ, ಆಮ್ಲಜನಕ ರಹಿತ ರಕ್ತವನ್ನು ಹೃದಯಕ್ಕೆ ಸಾಗಿಸುತ್ತದೆ, ಯಾವುದೂ ಅಲ್ಲ. ಆರ್ಟರೀಸ್ ಏನ್ ಮಾಡುತ್ತೆ, ಆರ್ಟರೀಸ್ ಅಂಡ್ ವೆನ್ಸ್. ನೋಡಿ ನಮ್ದಲ್ಲಿ 4 ವ್ಯಾಲ್ವ್ಸ್, 4 ಕೋಣೆಗಳಿವೆ. ಒಂದು ರೈಟ್ ಆಟ್ರಿಯಂ, ಲೆಫ್ಟ್ ಆಟ್ರಿಯಂ, ರೈಟ್ ವೆಂಟ್ರಿಕಲ್, ಲೆಫ್ಟ್ ವೆಂಟ್ರಿಕಲ್ ಅಂತ 4 ಕವಾಟಗಳು, ವ್ಯಾಲ್ವ್ಸ್ ಇರ್ತವೆ. ಸೊ ಆರ್ಟರೀಸ್ ಏನ್ ಮಾಡುತ್ತೆ, ವೆರಿ ಗುಡ್, ರಕ್ತವನ್ನು ಹೃದಯದಿಂದ ದೇಹಕ್ಕೆ ಸಾಗಿಸುತ್ತದೆ. ಎಸ್, ವೇನ್ಸ್ ಏನ್ ಮಾಡುತ್ತೆ ಸರ್ ಹಾಗಾದ್ರೆ, ವೇನ್ಸ್ ಏನ್ ಮಾಡುತ್ತೆ ಸರ್ ಹಾಗಾದ್ರೆ, ಎಸ್ ವೇನ್ಸ್ ಏನ್ ಮಾಡುತ್ತೆ. ವೆರಿ ಗುಡ್, ಆಪ್ಷನ್ 1 ಇಸ್ ರೈಟ್ ಆನ್ಸರ್. ವೇನ್ಸ್ ಏನ್ ಮಾಡುತ್ತೆ ಸರ್, ವೇನ್ಸ್ ಕೆಲಸ ಏನು? ಆರ್ಟರಿ ಅಪಧಮನಿ ಸರಿ, ವೇನ್ಸ್ ಕೆಲಸ ಏನು? ಎಸ್, ವೇನ್ಸ್ ಏನ್ ಮಾಡುತ್ತೆ, ದೇಹದ ಬೇರೆ ಭಾಗಗಳಿಂದ ವಾಪಸ್ಸು ಬ್ಲಡ್ ನ ಪ್ರೆಷರ್ ಮಾಡಿ ವಾಪಸ್ ಕಳಿಸುತ್ತೆ. ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಬನ್ನಿ ಸರ್. ಇದ್ರಲ್ಲಿ ಇನ್ನೂ ಬರುತ್ತೆ ಪುಲ್ಮೋನರಿ ಆರ್ಟರಿ, ಪುಲ್ಮೋನರಿ ವೇನ್ಸ್. ಓಕೆ, ಇನ್ನು ಡೀಟೇಲ್ ಆಗಿ ನಾವು ಇದ್ರ ಬಗ್ಗೆ ಇನ್ನೊಂದಷ್ಟು ಕ್ವಶನ್ ತಗೋತೀನಿ, ಅಲ್ಲಿ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಬ್ಯಾಕ್ಟೀರಿಯಾವನ್ನು ತೊಡೆದು ಹಾಕಲು ಯಾವ ಕಿರಣಗಳನ್ನು ಬಳಸುತ್ತಾರೆ? ಬ್ಯಾಕ್ಟೀರಿಯಾಸ್ ನ ಕೊಲ್ಲಲು ಯಾವ ಕಿರಣ ಬಳಸ್ತಾರೆ? ಆಲ್ಫಾ ರೇಸ್, ಆಲ್ಫಾ ರೇಸ್, ಅಲೆಗಂಪು ಕಿರಣ ಅಂದ್ರೆ ಇನ್ಫ್ರಾರೆಡ್ ರೇಸ್, ನೇರಳಾತೀತ ಕಿರಣ ಯುವಿ ರೇಸ್, ಮೈಕ್ರೋ ತರಂಗ ಮೈಕ್ರೋವೇವ್ಸ್. ಯಾವುದು ಸರ್? ಯಾವುದು ಬ್ಯಾಕ್ಟೀರಿಯಾವನ್ನು ಕಿಲ್ ಮಾಡಲು, ಬ್ಯಾಕ್ಟೀರಿಯಾವನ್ನು ತೊಡೆದು ಹಾಕಲು? ಸಿಂಪಲ್ ಸರ್, ಸಿಂಪಲ್ ಕಾನ್ಸೆಪ್ಟ್. ನೀವು ಮನೆಯಲ್ಲಿ ನೋಡಿರ್ತೀರಾ, ನಿಮ್ ಮನೆಗಳಲ್ಲಿ ನೋಡಿ, ಇದು ದೈನಂದಿನ ವಿಜ್ಞಾನ. ಹೆಂಗೆ ಸರ್? ಸರ್ ನಿಮ್ ಮನೆಗಳಲ್ಲಿ ವಾಟರ್ ಪ್ಯೂರಿಫೈರ್ ಇಟ್ಕೊಂಡಿರ್ತೀರಾ, ವಾಟರ್ ಪ್ಯೂರಿಫೈರ್ ಅಲ್ಲಿ ಏನಂತಿರುತ್ತೆ, ಯಾವ ಟೆಕ್ನಾಲಜಿ ಯೂಸ್ ಮಾಡ್ತಾರೆ, ಸಿಂಪಲ್, ಇಟ್ ಈಸ್ ನೇರಳಾತೀತ ಕಿರಣಗಳು. ವೆರಿ ಗುಡ್, ಯುವಿ ರೇಸ್, ಯುವಿ ಪ್ಲಸ್ ಆರ್ಒ ಪ್ಲಸ್ TDS. ಗೊತ್ತಲ್ವಾ? ವಾಟರ್ ಪ್ಯೂರಿಫೈರ್, ನಿಮ್ಮ ಮನೇಲಿ ವಾಟರ್ ಪ್ಯೂರಿಫೈರ್ ಗಳನ್ನ ಹಾಕೊಂಡಿದ್ರೆ ಅಥವಾ ಒಂಚೂರು ಜ್ಞಾನ ಇದ್ರೆ ಗೊತ್ತಿರುತ್ತೆ, ನಿಮ್ಮ ಮನೇಲಿ ದೈನಂದಿನವಾಗಿ ನಡೀತಾ ಇರುತ್ತೆ ಸರ್. ಸಿಂಪಲ್, ನೀವು ಟೆಕ್ನಾಲಜಿ ಓದಿಲ್ಲ ಅಂದ್ರೂ ಸುತ್ತಮುತ್ತ ಏನ್ ನಡೀತಾ ಇದೆ ಅದನ್ನ ಸ್ವಲ್ಪ ನೀವು ಕಾನ್ಸಂಟ್ರೇಷನ್ ಇಟ್ಕೊಂಡು ಓದಿದ್ರೆ ಜಸ್ಟ್ ಒಂದೇ ಕ್ಲಿಕ್ ಅಲ್ಲಿ ಆನ್ಸರ್ ಮಾಡಬಹುದು. ಯುವಿ ರೇಸ್ ಅಲ್ವಾ, ವಾಟರ್ ಪ್ಯೂರಿಫೈರ್ ಅಲ್ಲಿ ಏನಕ್ಕೆ ಯುವಿ ಹಾಕ್ತಿವಿ? ಬ್ಯಾಕ್ಟೀರಿಯಾಸ್ ಗಳಿದ್ರೆ ಕೊಲ್ಲಿ ಅಂತ. ಸೊ ನೇರಳಾತೀತ ಕಿರಣಗಳು, ಯುವಿ ರೇಸ್ ಇಸ್ ದ ರೈಟ್ ಆನ್ಸರ್. ಅಲ್ವಾ, ಸಿಂಪಲ್ ಸಿಂಪಲ್ ಸರ್, ಸಿಂಪಲ್. ನೆಕ್ಸ್ಟ್ ಬನ್ನಿ, ಪಾಲಿಮರ್ಸ್ ಬಗ್ಗೆ ಹೇಳಿ. ನೈಸರ್ಗಿಕ ಪಾಲಿಮರ್ಗೆ ಉದಾಹರಣೆ, ನ್ಯಾಚುರಲ್ ಪಾಲಿಮರ್ಗೆ ಯಾವುದು ಉದಾಹರಣೆ? ನ್ಯಾಚುರಲ್ ಪಾಲಿಮರ್. ಪಾಲಿಮರ್ಸ್ ಅಲ್ಲಿ ನಾವು ವಿಧಗಳು ಮಾಡ್ತೀವಲ್ಲ, ನ್ಯಾಚುರಲ್, ಸಿಂಥೆಟಿಕ್. ಪಾಲಿಮರ್ ಅಲ್ಲಿ 2 ವಿಧ ಮಾಡ್ತೀವಿ, 3 ವಿಧ ಬೇಕಾದ್ರೂ ಮಾಡ್ಬೋದು. ನ್ಯಾಚುರಲ್ ಅಂತ ಮಾಡ್ತೀವಿ, ನೈಸರ್ಗಿಕ, ಸೆಮಿ ಸಿಂಥೆಟಿಕ್ ಅಥವಾ ಸಿಂಥೆಟಿಕ್, ಈ ತರ ಮಾಡ್ತೀವಿ. ಪಾಲಿಮರ್ಸ್ ಅಂದ್ರೇನು? 2 ಮಾನೋಮರ್ಗಳು ಸೇರಿ. ಮಾನೋಮರ್ ಅಂದ್ರೇನು ಸರ್? ಪಾಲಿ ಅಂದ್ರೇನು ಸರ್? ವಿವಿಧ ಅಂದ್ರೆ ಮಲ್ಟಿ, ಜಾಸ್ತಿ, ಮಲ್ಟಿ. ಮರ್ಸ್ ಅಂದ್ರೇನು ಸರ್? ಮರ್ ಅಂದ್ರೇನು? ಮರ್ ಅಂದ್ರೆ ಯೂನಿಟ್, ವಿವಿಧ ಯೂನಿಟ್ಗಳು, ಮಲ್ಟಿ ಯೂನಿಟ್ಗಳು ಸೇರಿ ಪಾಲಿಮರ್ ಆಗುತ್ತೆ. ಮಾನೋಮರ್ ಅಂದ್ರೆ 1 ಯೂನಿಟ್ ಇರೋದನ್ನ ಮಾನೋಮರ್ ಅಂತೀವಿ. ಸಿಂಪಲ್ ಡೆಫಿನಿಷನ್. ಸೊ ನೈಸರ್ಗಿಕ ಪಾಲಿಮರ್ಗೆ ಯಾವುದು ಉದಾಹರಣೆ? ನೈಲಾನ್, ಟೆರಿಲಿನ್, ಪಾಲಿಥಿನ್, ಕಾರ್ಬೋಹೈಡ್ರೇಟ್ಸ್. ಸಿಂಪಲ್ ಪಾಲಿಮರ್, ವೆರಿ ಇಂಪಾರ್ಟೆಂಟ್ ಸರ್. NCERT ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ, NCERT ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಪಾಲಿಮರ್ ಅಂದ್ರೇನು, ಮಾನೋಮರ್ ಅಂದ್ರೇನು, ಪಾಲಿಮರ್ ಅಲ್ಲಿ ಎಷ್ಟು ವಿಧ. ವೆರಿ ಗುಡ್ ಮಾರ್ನಿಂಗ್ ಶುಭಾಕರ್, ವೆಲ್ಕಮ್. ಎಸ್, ವೆರಿ ಗುಡ್. ಆಪ್ಷನ್ ಡಿ ಯಾರು ಹಾಕಿದ್ದೀರಾ? ಕಾರ್ಬೋಹೈಡ್ರೇಟ್ಸ್. ವೆರಿ ಗುಡ್. ನೋ 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 ಸಿ, ನ್ಯಾಚುರಲ್ ಪಾಲಿಮರ್ಸ್ ಅಂದ್ರೆ ಸಿಂಪಲ್ ಸರ್. ನಮ್ಮ ಪ್ರೋಟೀನ್ಗಳು ಓಕೆ, ಸೆಲ್ಯುಲೋಸ್ಗಳು, ಸ್ಟಾರ್ಚ್, ರೆಸಿನ್ಸ್, ರಬ್ಬರ್, ನ್ಯಾಚುರಲ್ ರಬ್ಬರ್, Natural rubber andreno, nama maradinda ondu latex barutalla natural adu. So idanna natural polymers anta kartivi. Swabhavikavagi sigtakanta polymers galu. Synthetic andreno, semi synthetic. Iga ee rubber na navu en martivi sir? Rubber na vulcanized rubber martivi. Vulcanized rubber martivi. Vulcanization andreno, rubber na navu iga tey madbekare vulcanization process martivi. So adanna synthetic polymers anta kartivi. Idu natural rubber andre ivella yena sir, nanu nimge helidini. Carbohydrates andre eno, protein, cellulose ivella yenide, starch ivella yenide sir, ivella carbohydrates galu. Idannella navu natural polymers anta kartivi. So this is the right answer. Nylon, terylene, polyethylene, okay, matte teflon ivella idella ivella namage synthetic polymers galu. Artha aita? Yes or no? ಓಕೆ, ಇಲ್ಲಿ ನೋಡಿ ರಬ್ಬರ್ ಸಿಂಥೆಟಿಕ್ ರಬ್ಬರ್ ಬೂನಾ ಎಸ್ ಅಂತ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ ಕೇಳಿದ್ದೇನೆ, ಬೂನಾ ಎಸ್ ಅನ್ನೋದು ಏನು? ಸಿಂಥೆಟಿಕ್ ರಬ್ಬರ್. ಓಕೆ, ಇವೆಲ್ಲ ಸಿಂಥೆಟಿಕ್ ರಬ್ಬರ್ ಆಗಿರೋದು. ಪಾಲಿಥಿಲಿನ್ ಆಗಿರ್ಬೋದು, ನೈಲಾನ್ ಆಗಿರ್ಬೋದು, ಮತ್ತೆ ಟೆಫ್ಲಾನ್ ಆಗಿರ್ಬೋದು. ಟೆಫ್ಲಾನ್ ಇವೆಲ್ಲ ಸಿಂಥೆಟಿಕ್ ಪಾಲಿಮರ್ಸ್. ನ್ಯಾಚುರಲ್ ಪಾಲಿಮರ್ಸ್ ಅಂದ್ರೆ ಕಾರ್ಬೋಹೈಡ್ರೇಟ್ಸ್, ಅದ್ರಲ್ಲಿ ಪ್ರೋಟೀನ್ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಸೆಲ್ಯುಲೋಸ್ ಸ್ಟಾರ್ಚ್ ಇರುತ್ತೆ. ಸೊ ಇವೆಲ್ಲ ನ್ಯಾಚುರಲ್ ಪಾಲಿಮರ್ಸ್. ಓಕೆ, ಬನ್ನಿ ಸರ್ ನೆಕ್ಸ್ಟ್ ಕ್ವಶನ್ ಬನ್ನಿ. ರೋಗಕಾರಕ ಕ್ರಿಮಿಗಳನ್ನು ನಾಶ ಮಾಡಲು ಇವುಗಳಲ್ಲಿ ಯಾವುದನ್ನು ಸೋಂಕು ನಿವಾರಕವಾಗಿ ಸಂಸ್ಕರಣೆ ಮಾಡಿದ ನೀರಿನೊಡನೆ ಉಪಯೋಗಿಸಲಾಗುತ್ತದೆ? ಆನ್ಸರ್ ಮಾಡಿ. ರೋಗ ಕ್ರಿಮಿನಾಶಕವನ್ನು ನಾವು ನಾಶ ಮಾಡಲು ಸಂಸ್ಕರಣ ಅಂತಂದ್ರೆ ಏನಂತ ಕರಿತೀವಿ? ಪ್ಯೂರಿಫೈಡ್ ವಾಟರ್ ಇರುತ್ತಲ್ಲ, ವಾಟರ್ ಪ್ಯೂರಿಫೈಡ್ ಮಾಡಿರ್ತಾರಲ್ಲ, ಅದ್ರ ಒಳಗೆ ಯೂಸ್ ಮಾಡ್ತೀವಿ. ಏನ್ನ? ಓಝೋನ್, ನೈಟ್ರೋಜನ್ ಆಕ್ಸೈಡ್, ಹೈಡ್ರೋಜನ್ ಪೆರಾಕ್ಸೈಡ್, ಕ್ಯಾಲ್ಸಿಯಂ ಆಕ್ಸೈಡ್. ಯಾವ್ದು ಆನ್ಸರ್? ಎಸ್, ಫಟಾಫಟ್ ಅಂತ ಆನ್ಸರ್ ಮಾಡಿ. ಯಾವ್ದು ಆನ್ಸರು? ಸುಮಕಲಾ ಅಂಡ್ ಪರಮನ, very good. Ashok Angadi, very good. Yes, it is none other than option A, ozone. Ozone, O3. Very important question sir, very important. Nivu bislary water nodirtala pack madirtaralla, ozone irutte sir adralli, ozone haki pack madirtare. So ozone removes iron na, hydrogen sulfide, manganese, bacteria and viruses. Navu bottled drinking water allu kuda ozone na use madirtare. Pathogens, bacteria, viruses na adu remove madutte ozone. It is a oxidizer, powerful oxidizer ozone. O3 idiyalla, idu powerful oxidizer agi use martivi. ಸೊ ಕ್ರಿಮಿ ನಾಶಕಗಳನ್ನ ನಾಶ ಮಾಡಲು ಸಂಸ್ಕರಣೆ ಮಾಡಿದ ನೀರಿನೊಡನೆ ಇದನ್ನ ಓಝೋನ್ ಉಪಯೋಗಿಸ್ತೀವಿ. ಸಂಸ್ಕರಣೆ ಪ್ಯೂರಿಫೈ ಆಗಿರ್ತಕ್ಕಂಥ ನೀರಿನಲ್ಲಿ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಓಝೋನ್ ನೆನಪಿಟ್ಕೊಳ್ಳಿ ಸರ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕ್ವಶನ್ ಹೋಗೋಣ ಹಾಗಾದ್ರೆ. ಫೈನ್, ನೆಕ್ಸ್ಟ್ ಕ್ವಶನ್ ಬನ್ನಿ. ಯಾವುದರಲ್ಲಿ 4 ಕವಾಟಗಳುಳ್ಳ ಹೃದಯ ಇರುವುದಿಲ್ಲ? 4 valve. ನಾನು ಈಗ ತಾನೇ ಮಾತಾಡಿದೆ. ಮನುಷ್ಯನಲ್ಲಿ ಎಷ್ಟು ಕವಾಟಗಳಿದೆ? ಮನುಷ್ಯನ ಒಂದು ಹೃದಯದಲ್ಲಿ ಎಷ್ಟು ಕವಾಟಗಳಿದೆ? ಎಷ್ಟು ವ್ಯಾಲ್ವ್ಸ್ ಇದೆ ಮನುಷ್ಯನ ಒಂದು ಹೃದಯದಲ್ಲಿ? ಹ್ಯೂಮನ್ ಹಾರ್ಟ್ ಅಲ್ಲಿ ಎಷ್ಟು ವ್ಯಾಲ್ವ್ಸ್ ಇದೆ? ಇಲ್ಲಿ 4 ಕವಾಟ ಉಳ್ಳ ಹೃದಯ ಇರುವುದಿಲ್ಲ ಕೇಳಿದ್ದಾನೆ. ನೆಗೆಟಿವ್ ಸ್ಟೇಟ್ಮೆಂಟ್. ಈ 4 ಯಾವುದ್ರಲ್ಲಿ 1ರಲ್ಲಿ 4 ಕವಾಟ ಇಲ್ಲ, 4 valves ಇಲ್ಲ. ಮೊಸಳೆ, ಪಕ್ಷಿಗಳು, ಸಸ್ತನಿಗಳು, ಹಾವುಗಳು. ಎಸ್, ಫಟಾಫಟ್ ಅಂತ ಆನ್ಸರ್ ಮಾಡಿ, ಫಟಾಫಟ್. ನೋ, ತಪ್ಪು. ಹಾವುಗಳು. ವೆರಿ ಗುಡ್ ಉಷಾ ಗೌಡ. ಹಾವು 3 valves ಇರುತ್ತೆ. ಹಾವು ಮತ್ತು ಕಪ್ಪೆಗಳಲ್ಲಿ 3 valves ಇರುತ್ತೆ. ಸಿ birds, mammals, heart have 4 chambers. Okay, 2 atria, 2 ventriculars. Manava mattu pakshigalali 4 bird. 2 ventriculars, matte 2 atria irutte. Manavanalu kuda 2 atria irutte, 2 ventriculars iruttave. Okay, fish allu keltane exam alli. Fish alli 2 matra irutte, 2 valves. 2 kavata, 1 atria anta 1 ventricular. Ventricles, okay, 1 atria 1 ventricle. Fish alli 2 irutte. Bird alli matte mammal andre sastani andre mammals alli manavanalli kuda 4 irutte. Fish alli mean alli 2 irutte. Frog matte innondenu haavu. Snake alli 3 irutte. 2 atria matte 1 ventricle. Very important sir, idu exam alli kelidanu kuda, exam alli kelidanu sir, very important. Except crocodile, okay, crocodile matra ondo exceptions irutte, allu kuda confusions ide, but exceptions irutte alli namage, allu kuda nodabodu. Nodi, reptiles have 3 chambers, two atria and ventricular. The exception is crocodile. Mossel matra 4 chamber hearts irutte. ಮೊಸಳೆಯಲ್ಲಿ ಮಾತ್ರ 4 ಚೇಂಬರ್ ಹಾರ್ಟ್ಸ್ ಇರುತ್ತೆ. ಕಪ್ಪೆ ಮತ್ತೆ ಹಾವಿನಲ್ಲಿ 3 ಚೇಂಬರ್ ಅಂದ್ರೆ 2 ಏಟ್ರಿಯಾ ಮತ್ತೆ 1 ವೆಂಟ್ರಿಕಲ್. ಸರ್ ವೆರಿ ಇಂಪಾರ್ಟೆಂಟ್ ಇದು, ಯಾವುದನ್ನ ಬೇಕಾದ್ರೆ ಕೇಳಬಹುದು. ಮನುಷ್ಯನ 4 ಇರುತ್ತೆ, ಮನುಷ್ಯ, ಪಕ್ಷಿ ಮತ್ತೆ ಮನುಷ್ಯ 4 ಇರುತ್ತೆ. ಸ್ನೇಕ್ ಮತ್ತೆ ಕಪ್ಪೆ ಮತ್ತೆ ಹಾವಲ್ಲಿ 3 ಇರುತ್ತೆ. ಓಕೆ, ಫಿಶ್ ಅಂದ್ರೆ ಮೀನಲ್ಲಿ 2 ಇರುತ್ತೆ. ಮತ್ತೆ ಕ್ರೊಕೊಡೈಲ್, ಎಕ್ಸೆಪ್ಟ್ ಕ್ರೊಕೊಡೈಲ್ ಅಂದ್ರೆ ಮೊಸಳೆಯಲ್ಲಿ ಮಾತ್ರ 4 ಇರುತ್ತೆ. ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ. ಸೊ ಹಾಗಾದ್ರೆ ಇಲ್ಲಿ 4 ಕವಾಟಗಳ ಉಳ್ಳ ಹೃದಯ ಯಾವುದಲ್ಲ ಅಂದ್ರೆ ಹಾವು ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಾ? ಎಸ್ ಆರ್ ನೋ? ಸೊ ನೆಕ್ಸ್ಟ್ ಬನ್ನಿ ಸರ್, ಪ್ರೋಟೀನ್ ಅಂಶ ಹೆಚ್ಚಾಗಿರುವ ಮಾಂಸವನ್ನು ಸೇವಿಸುವುದರಿಂದ ದೇಹದಲ್ಲಿ ಯಾವುದರ ಉತ್ಪತ್ತಿ ಹೆಚ್ಚಾಗುತ್ತದೆ? ಹೆಚ್ಚಾಗಿ ಮಾಂಸವನ್ನು, ಪ್ರೋಟೀನ್ ಅಂಶವಿರತಕ್ಕಂಥ ಮಾಂಸವನ್ನು, ಎಸ್ಪೆಷಲಿ ನಾವು ಏನಂತ ಕರಿತೀವಿ, ರೆಡ್ ಮೀಟ್ ಗಳಿರ್ತಾವಲ್ಲ ಮಾಂಸಗಳನ್ನ ಹೆಚ್ಚಾಗಿ ಸೇವಿಸಿದ್ರೆ ಏನು ಹೆಚ್ಚಾಗುತ್ತೆ? ಗ್ಲೂಕೋಸ್, ಗ್ಲೈಕೋಜನ್, ಯೂರಿಯಾ, ಇಂಗಾಲದ ಪ್ರಮಾಣ. ಎಸ್ ಆನ್ಸರ್ ಮಾಡಿ. ಯಾವ್ದು ಹೆಚ್ಚಾಗುತ್ತೆ? ಪ್ರೋಟೀನ್ ಅಂಶ ಹೆಚ್ಚಾಗಿರುವ ಮಾಂಸವನ್ನು ಸೇವಿಸೋದ್ರಿಂದ ಯಾವ್ದು ಹೆಚ್ಚಾಗುತ್ತೆ? ಫಟಾಫಟ್ ಅಂತ ಆನ್ಸರ್ ಮಾಡಿ ಸ್ನೇಹಿತರೆ. ರಾಂಗ್ ಸರ್, ಎವ್ರಿಬಡಿ ಇಸ್ ರಾಂಗ್. Urea is the right answer. No. See, ನಿಮಗೆ ಗೊತ್ತಿರುತ್ತೋ ಇಲ್ಲೋ ಗೊತ್ತಿಲ್ಲ, ಹೆಚ್ಚು ಮಾಂಸ ತಿನ್ನೋದ್ರಿಂದ, ವಾರಕ್ಕೆ 4 ದಿನ 5 ದಿನ ಹೆಚ್ಚು ಮಾಂಸ ಮತ್ತೆ ಇದನ್ನೆಲ್ಲ ತಿನ್ನೋದ್ರಿಂದ ಏನಾಗುತ್ತೆ? ಯೂರಿಯಾ ಜಾಸ್ತಿ ಆಗುತ್ತೆ. ಹೆಂಗ್ ಗೊತ್ತಾಗುತ್ತೆ ಸರ್? ಸರ್ ಯೂರಿಯಾ ನಮ್ಗೆ ಕಿಡ್ನಿ, ಯೂರಿಯಾ ಜಾಸ್ತಿ ಆಗಕ್ಕೆ ಕಾರಣ ಲಿವರ್. ಇದನ್ನ ಕಮ್ಮಿ ಮಾಡೋದು ಯಾವ್ದು ಸರ್? ಕಿಡ್ನಿ. ಪ್ಯೂರಿಫೈ ಮಾಡುತ್ತೆ. ಸೊ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್ ಯೂರಿಯಾ ಜಾಸ್ತಿ ಇದೆ? ನಿಮ್ಮ ಒಂದು ಯೂರಿನ್ ನಲ್ಲಿ ಟೆಸ್ಟ್ ಮಾಡಿಸಿದಾಗ ಗೊತ್ತಾಗಿರುತ್ತೆ. ಯೂರಿನ್ ನಲ್ಲಿ ಯೂರಿಯಾ ಜಾಸ್ತಿ ಇದ್ರೆ ಇರುತ್ತೆ ಕಂಟೆಂಟ್, ಅವಾಗ ಗೊತ್ತಾಗುತ್ತೆ ನಿಮ್ದ್ರಲ್ಲಿ ಯೂರಿಯಾ ಕಂಟೆಂಟ್ ಜಾಸ್ತಿ ಇದೆ ಅಂತ. ಇದು ಎಫೆಕ್ಟಿವ್, ಲಿವರ್ಗೆ ಎಫೆಕ್ಟಿವ್ ಆಗುತ್ತೆ. ಸೊ ಹಾಗಾಗಿ ಯೂರಿಯಾ ಕಂಟೆಂಟ್ ನ ಕಮ್ಮಿ ಮಾಡ್ಬೇಕಂದ್ರೆ ಅತ್ಯಂತ ಕಮ್ಮಿ ಅಂದ್ರೆ ಮಾಂಸವನ್ನ, ಎಸ್ಪೆಷಲಿ ರೆಡ್ ಮೀಟ್ ನ ಕಮ್ಮಿ ತಿನ್ಬೇಕು. ಓಕೆ ಫೈನ್, ನೆಕ್ಸ್ಟ್ ಬನ್ನಿ ಸರ್. ರಾಕೆಟ್ ಉಡಾವಣೆಯ ಪ್ರಕ್ರಿಯೆಯು ನ್ಯೂಟನ್ ಚಲನೆ ಎಷ್ಟರ ನಿಯಮವನ್ನು ಆಧರಿಸಿದೆ? ಸೊ ರಾಕೆಟ್ ಲಾಂಚ್ ಏನ್ ಮಾಡ್ತೀವಿ, ರಾಕೆಟ್ ಹೋಗುತ್ತಲ್ಲ ಮೇಲಕ್ಕೆ, ಇಲ್ಲಿಂದ ಝೀ ಅಂತ ಹೋಗಿ ಹಿಂಗ್ ಇದ್ ಮಾಡ್ಕೊಂಡು ಹೋಗುತ್ತಲ್ಲ. ಸೊ ರಾಕೆಟ್ ಲಾಂಚು ನ್ಯೂಟನ್ ನ ಯಾವ ನಿಯಮ, ವಿಚ್ ಲಾ ಆಫ್ ನ್ಯೂಟನ್? 1ನೇ 2ನೇ 3ನೇ ಅಥವಾ ಯಾವುದು ಅಲ್ಲ? ರಾಕೆಟ್ ಹೋಗುತ್ತಲ್ಲ ಮೇಲಕ್ಕೆ ಹೋಗ್ಬೇಕಾರೆ ಇಲ್ಲಿಂದ ಏನ್ ಬರುತ್ತೆ? ಕೆಳಗಡೆ Very good. Option 3. Moorane third law. So first law enalate. First Newton law enalate. Adun tilkoli. Newton law enalate. Second Newton law enalate. Third Newton law enalate. Third Moorane Newton niyama enalate. Ee mooru very important. Heli yaru iltara comment bartara exam al kelabodalva. Example kelbodu modalne Newton law enalutte sir yavude vastu adu tanna ondu stationary alli idre athwa yadro moving alli idre adu ade sthitili irutte until unless external force agatanka until unless external force agatanka yes jadatvadalli idre ange irutte ondu vastu okay niಮಗೆ ತೋರಿಸ್ತೀನಿ ನಾನು ಇಲ್ಲಿ ನೋಡಿ ಒಂದು ಆಬ್ಜೆಕ್ಟ್ ಜಡತ್ವದಲ್ಲಿ ಇದ್ರೆ ಅದು ಹಂಗೆ ಇರುತ್ತೆ ಅಥವಾ ಒಂದು ಆಬ್ಜೆಕ್ಟ್ ಮೂವ್ ಆಗ್ತಾ ಇದ್ರೆ ಅದು ಹಂಗೆ ಇರುತ್ತೆ okay so ಎಲ್ಲಿ ತನಕ ಸರ್ by acted upon external force new band talla tanka adange irutte this is called Newton's first law of motion Newton na modalane niyama very important nodi iga nodi example kelbodu ondu box alle ide obba manusha bant heltane idu yava niyamakke olapaduttade anta keltane exam alli athwa new skating aartirtira okay bandu ನೀವು ಇಲ್ಲಿ ಕಲ್ಲಿಗೆ ತಾಕ್ತಿರಾ ಇದು ಯಾವ ನಿಯಮಕ್ಕೆ ಒಳಪಡುತ್ತದೆ ಅಂತ ಕೇಳ್ತಾನೆ ನ್ಯೂಟನ್ ನ ಮೊದಲ ನಿಯಮ ಎರಡನೇ ನಿಯಮ ಏನು ಹೇಳುತ್ತೆ ಸರ್ F = m ಮತ್ತೆ a ಅಂತ ಹೇಳುತ್ತೆ ಎರಡನೇ ನಿಯಮ Andrena sir, force acting on an object is equal to the mass of the object and its acceleration. Andreno, il nodi example nodi. Car hogakke hogbekadre yen karana adra tookanu karana agutte carina tookanu karana agutte adra ondu vegakke takkante adra tookanu kuda effect agutte. So F = m matte a mass matte acceleration force depend agirutte annadana eradane niyama helutte. ಎರಡನೇ ನಿಯಮ ಎಕ್ಸಾಂಪಲ್ ಕಾರ್ ನ ಕೊಡಬಹುದು ನಿಮಗೆ ಇದು ಒಂದನೇ ನಿಯಮಕ್ಕೆ ಒಳಪಡುತ್ತಾ ಎರಡನೇ ನಿಯಮಕ್ಕೆ ಒಳಪಡುತ್ತಾ ನ್ಯೂಟನ್ ನ ಮೂರನೇ ನಿಯಮಕ್ಕೆ ಒಳಪಡುತ್ತಾ ಅಂತ ಈಗ ಮೂರನೇ ನಿಯಮ ನೋಡಿ ನಾಯಿ ನಿಮ್ಮನ್ನ ಎಳೆಯುತ್ತೆ ನೀವು ನಾಯಿನ ಎಳಿತೀರಾ ಓಕೆ ಅಥವಾ ಈಗ ರಾಕೆಟ್ ಏನು ಲಾಂಚ್ ಆಗುತ್ತಲ್ಲ ಹಿಂಗೆ ಮೇಲ್ಗಡೆ ರಾಕೆಟ್ ಹೋಗುತ್ತಲ್ಲ ಅಷ್ಟೇ ಥ್ರಸ್ಟ್ ನ ಕೆಳಗಡೆ ಅದು ಪ್ರೆಷರ್ ಅಲ್ಲಿ ಕೆಳಗಡೆ ಅದನ್ನ ರಿಬೌಂಡ್ ಮಾಡಿ ಹೋಗುತ್ತೆ ಸೊ ರಾಕೆಟ್ ಮತ್ತೆ ಈ ನಾಯಿನ ನೀವು ಎಳಿತಾ ಇರಬಹುದು ಅಥವಾ ಇಲ್ಲಿ ಕುಸ್ತಿ ಆಡ್ತಾ ಇರಬಹುದು ಇವೆಲ್ಲ ನ್ಯೂಟನ್ ನ ಮೂರನೇ ನಿಯಮಕ್ಕೆ ಉದಾಹರಣೆ ಏನ್ ಮೂರನೇ ನಿಯಮ ಹೇಳುತ್ತೆ ಫಾರ್ ಎವರಿ ಆಕ್ಷನ್ ದೇರ್ ಈಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಲ್ವಾ ಪ್ರತಿಯೊಂದು ಕ್ರಿಯೆಗೆ ಅಥವಾ ಆಕ್ಷನ್ಗೂ ಅದಕ್ಕೆ ಈಕ್ವಲ್ ಮತ್ತೆ ಅದರ ವಿರುದ್ಧವಾದ ಒಂದು ಕ್ರಿಯೆ ಇರುತ್ತೆ ಇದು ನ್ಯೂಟನ್ ನ ಮೂರನೇ ನಿಯಮ ಎಕ್ಸಾಮ್ ಅಲ್ಲಿ ಯಾವುದನ್ನ ಒಂದು ಕೇಳಬಹುದು ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಇದು ನ್ಯೂಟನ್ ನ ಮೊದಲನೇ ನಿಯಮನ ಎರಡನೇ ನಿಯಮನ ಮೂರನೇ ನಿಯಮನ ಅಂತ ಕೇಳ್ತಾನೆ ಸರ್ ಅರ್ಥ ಆಯ್ತಾ ಎಸ್ ಆರ್ ನೋ ಓಕೆ ಸೊ ಹಾಗೆ ರಾಕೆಟ್ ಮೂರನೇ ನಿಯಮ ಇಸ್ ದ ರೈಟ್ ಆನ್ಸರ್ ಫೈನ್ ನೆಕ್ಸ್ಟ್ ಬನ್ನಿ ಸರ್ ಮಾಂಸಖಂಡದ ಸಂಕೋಚನಕ್ಕೆ ಯಾವುವುಗಳ ಅವಶ್ಯಕತೆ ಇದೆ ಮಾಂಸಖಂಡಗಳ ಸಂಕೋಚನಕ್ಕೆ ಯಾವುದು ಅಂದ್ರೆ ಕಾಂಟ್ರಾಕ್ಟ್ ಅಂಡ್ ರಿಫ್ಲೆಕ್ಸ್ ಮಾಂಸಖಂಡಗಳು ನಮ್ಮ ಮಾಂಸಖಂಡಗಳು ಹಿಂಗ ಆಡ್ತವೆ ಗೊತ್ತಾ ನಿಮ್ಗೆ ಏನಂತ ಕನ್ನಡದಲ್ಲಿ ನಾವು ಏನಂತ ಕರಿತೀವಿ ಈಗ ಕಾಲತ್ರ ಇರುತ್ತಲ್ಲ ಮೀನ್ ತತ್ತಿ ಅಂತ ಕರಿತಾವ ಒಬ್ರು ತತ್ತಿ ಅಂತಾರೆ ಇಂಗ್ಲಿಷ್ ಅಲ್ಲಿ ಹೇಳೋದಾದ್ರೆ ಯಾವ ಮಸಲ್ಸ್ ಕಾಫ್ ಮಸಲ್ಸ್ ಅಂತ ಕರಿತೀವಿ ಸೊ ನಾವು ಮಾಂಸಖಂಡಗಳನ್ನ ಹಿಂಗ್ ರಿಫ್ಲೆಕ್ಟ್ ಮತ್ತೆ ಕಾಂಟ್ರಾಕ್ಟ್ ಆಗಕ್ಕೆ ಯಾವುದು ಕಾರಣ ಮೆಗ್ನೀಷಿಯಂ ಅಥವಾ ಕಬ್ಬಿಣ ಮೆಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮತ್ತು ಸೋಡಿಯಂ ಕಬ್ಬಿಣ ಮತ್ತು ಸೋಡಿಯಂ ವೆರಿ ಇಂಪಾರ್ಟೆಂಟ್ ಸರ್ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಯಾವುದು ಮ್ಯಾಕ್ರೋ ಮತ್ತು ಮೈಕ್ರೋ ಮಿನರಲ್ಸ್ ಅಂತ ಅಂದ್ರೆ ಸ್ಥೂಲ ಮತ್ತು ಸೂಕ್ಷ್ಮ ಖನಿಜಗಳು ಗೊತ್ತಿರಬೇಕು ನಿಮಗೆ ವೆರಿ ಇಂಪಾರ್ಟೆಂಟ್ Yes, very good option B magnesium and calcium very good option B okay ಈಗ ಇಲ್ಲೊಂದು ಇಷ್ಟೊಂದು ಇಲ್ಲಿ ಈಗ ಒಂದು ಕ್ವೆಶ್ಚನ್ ಸರ್ ಒಂದು ಕ್ವೆಶ್ಚನ್ ಇಲ್ಲಿ ಮೆಗ್ನೀಷಿಯಂ ಇದೆ ಕಬ್ಬಿಣ ಐರನ್ ಇದೆ ಮೆಗ್ನೀಷಿಯಂ ಇದೆ ಕ್ಯಾಲ್ಸಿಯಂ ಇದೆ ಮೆಗ್ನೀಷಿಯಂ ಇದೆ ಸೋಡಿಯಂ ಇದೆ ಕಬ್ಬಿಣ ಇದೆ ಸೋಡಿಯಂ ಇದೆ ಈ ಇಷ್ಟರಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಯಾವುದು ಹೇಳಿ ನೋಡೋಣ ಮೈಕ್ರೋ ಮಿನರಲ್ಸ್ ಯಾವುದು ಅಥವಾ ಸೂಕ್ಷ್ಮ ಖನಿಜ ಯಾವುದು ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಒಂದು 4 ಲಿಸ್ಟ್ ಕೊಟ್ಬಿಡ್ತಾನೆ ಇದರಲ್ಲಿ ಸ್ಥೂಲ ಅಥವಾ ಮ್ಯಾಕ್ರೋ ಖನಿಜ ಮ್ಯಾಕ್ರೋ ಮಿನರಲ್ ಯಾವುದು ಅಂತ ಕೇಳಬಹುದು ಲಿಸ್ಟ್ ಕೊಡ್ತಾನೆ. ಇದರಲ್ಲಿ ಮೈಕ್ರೋ ಮಿನರಲ್ ಯಾವುದು ಅಂತ ಕೇಳಬಹುದು. ಗೊತ್ತಿದೆಯಾ ನಿಮಗೆ? ಲಿಸ್ಟ್ ಆಫ್ ಮೈಕ್ರೋ ಮಿನರಲ್ಸ್ ಮತ್ತೆ ಮ್ಯಾಕ್ರೋ ಮಿನರಲ್ಸ್ ಗೊತ್ತಿದೆಯಾ ಸರ್? ಸಿಂಪಲ್ ಕ್ವಶನ್ ಕೇಳಿದಾನೆ ಸರ್ ಎಕ್ಸಾಮ್ ಅಲ್ಲಿ. ವೆರಿ ಗುಡ್ ಅಶೋಕ್, ವೆರಿ ಗುಡ್. ಕಬ್ಬಿಣ ಇದೆಯಲ್ಲ, ಕಬ್ಬಿಣ ಇಸ್ ದ ಮೈಕ್ರೋ ಮಿನರಲ್, ಸೂಕ್ಷ್ಮ ಖನಿಜ. ಇಲ್ಲಿ ನೋಡಿ ಲಿಸ್ಟ್ ಕೊಟ್ಟಿದ್ದೀನಿ. ಕ್ಯಾಲ್ಸಿಯಂ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, ನಮ್ಗೆ ಮಸಲ್ಸ್ ರಿಲ್ಯಾಕ್ಸ್ ಮತ್ತೆ ಕಾಂಟ್ರಾಕ್ಟ್ ಗೆ ಹೆಲ್ಪ್ ಮಾಡುತ್ತೆ. ಸರ್ ಕ್ಲೋರೈಡ್ ಮಾಡಲ್ಲ ಸರ್, ಸೋಡಿಯಂ ಮಾಡುತ್ತೆ. ಸೋಡಿಯಂ ಕೂಡ ಮಾಡುತ್ತೆ, ಅದು ಹೆಚ್ಚಾಗಿ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಮಾಡುತ್ತೆ ಮಸಲ್ಸ್ ಕಾಂಟ್ರಾಕ್ಟ್ ಮತ್ತೆ ರಿಲ್ಯಾಕ್ಸ್ ಗೋಸ್ಕರ. ಓಕೆ, ವೆರಿ ಇಂಪಾರ್ಟೆಂಟ್. ಈ ಲಿಸ್ಟ್ ಏನ್ ಕೊಟ್ಟಿದ್ ನೋಡಿ, ಸೋಡಿಯಂ, ಕ್ಲೋರೈಡ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಫಾಸ್ಫರಸ್, ಮೆಗ್ನೀಷಿಯಂ, ಸಲ್ಫರ್ ಇದೆಯಲ್ಲ, ಇದೆಲ್ಲ ಏನಾಗುತ್ತೆ ನಮ್ಮ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಸಾರಿ ಮಿನರಲ್ಸ್. ಇಲ್ಲಿದೆ ನೋಡಿ, ಐರನ್, ಜಿಂಕ್, ಅಯೋಡಿನ್, ಸೆಲೆನಿಯಂ, ಕಾಪರ್, ಮ್ಯಾಂಗನೀಸ್, ಫ್ಲೂರಿಡ್, ಕ್ರೋಮಿಯಂ, ಮಾಲಿಬ್ಡೆನಮ್, ಇದೆಲ್ಲ ಮೈಕ್ರೋ ಮಿನರಲ್ಸ್. ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಮೈಕ್ರೋ ಮಿನರಲ್ಸ್. ಲಿಸ್ಟ್ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಸ್ನೇಹಿತರೆ, ದಯವಿಟ್ಟು ನೋಡ್ಕೊಳ್ಳಿ ಸರ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು. ಸ್ಥೂಲ ಖನಿಜಗಳು ಮತ್ತೆ ಸೂಕ್ಷ್ಮ ಖನಿಜಗಳು. ನೀ ಏನ್ ಮಾಡ್ತಾನೆ ಗೊತ್ತಾ, ಕ್ಯಾಲ್ಸಿಯಂ, ಫಾಸ್ಫರಸ್, ಮೆಗ್ನೀಷಿಯಂ ಹಾಕ್ತಾನೆ, ಇಲ್ಲಿ ನಿಮ್ ಕಾಪರ್ ಅಥವಾ ಐರನ್ ಮಧ್ಯೆ ಹಾಕ್ತಾನೆ. ಇವುಗಳಲ್ಲಿ ಯಾವುದು ಮೈಕ್ರೋ ಸೂಕ್ಷ್ಮ ಖನಿಜ, ಇವುಗಳಲ್ಲಿ ಯಾವುದು ಮ್ಯಾಕ್ರೋ ಸ್ಥೂಲ ಖನಿಜ ಅಂತ ಕೇಳ್ಬೋದು. ಸಿಂಪಲ್ ಆಗಿ ಕೇಳ್ತಾನೆ. ಈ ಲಿಸ್ಟ್ ನ ದಯವಿಟ್ಟು ನೋಡ್ಕೊಳ್ಳಿ. ಇದು ಮ್ಯಾಕ್ರೋ, ಇದು ಮೈಕ್ರೋ. ಅಂದ್ರೆ ಮ್ಯಾಕ್ರೋ ಅಂದ್ರೆ ಇದು ನಮ್ಗೆ 100 ಗ್ರಾಮ್ ಗಿಂತ ಹೆಚ್ಚು ಬೇಕು ಪ್ರತಿದಿನದಲ್ಲಿ. ಮೈಕ್ರೋ ಅಂದ್ರೆ 100 ಗ್ರಾಮ್ ಗಿಂತ ಕಮ್ಮಿ ಬೇಕು, ಅದನ್ನ ಮೈಕ್ರೋ ಮಿನರಲ್ಸ್ ಅಂತ ಕರಿತೀವಿ ಅಷ್ಟೇ. ಓಕೆ, ಇಲ್ಲಿ ನೋಡಿ ಲಿಸ್ಟ್ ಕೊಟ್ಟಿದ್ದೀನಿ. ಇಲ್ಲಿ ಅದರ ಕೆಲಸ ಏನು ಮತ್ತೆ ಅದು ಎಲ್ಲೆಲ್ಲಿ ಸಿಗುತ್ತೆ, ಅದರ ಫಂಕ್ಷನ್ಸ್ ಏನು, ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದು ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಇದು ಮೈಕ್ರೋ, ಇದು ಮ್ಯಾಕ್ರೋ. ಈ ಒಂದು ಕೆಲಸ ಏನು ಇದ್ರದ್ದು ಖನಿಜದ್ದು, ಅದು ಯಾವ್ದ್ರಿಂದ ತಿನ್ನೋದ್ರಿಂದ ಸಿಗುತ್ತೆ, ಲಿಸ್ಟ್ ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್ ಬನ್ನಿ ಸರ್. ಸಸ್ಯ ಜೀವಕೋಶದಲ್ಲಿನ ಯಾವುದು ಆಹಾರ ತಯಾರಿಕೆ ಮತ್ತು ಸಂಯೋಜನೆಯ ಜಾಲವಾಗಿರುತ್ತದೆ? ಆಹಾರ ಯಾವ್ದು ಸರ್ ತೆಗೆಯುತ್ತೆ? ಸಿಂಪಲ್ ಕ್ವಶನ್ ಇದು. ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ರೈಬೋಸೋಮ್, ಗಾಲ್ಗಿ ಸಂಕೀರ್ಣ, ಯಾವ್ದು ಕರೆಕ್ಟ್? ಲಾಸ್ಟ್ ವಿಡಿಯೋ 15ನೇ ವಿಡಿಯೋದಲ್ಲಿ ನಾನು ಮಾಡಿದ್ದೆ ಸೈನ್ಸ್ ಬಗ್ಗೆ, ಅಲ್ಲೂ ಕೂಡ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಲಿಸ್ಟ್ ಕೂಡ ಕೊಟ್ಟಿದ್ದೆ ನಾನು ನಿಮಗೆ. ಮೈಟೋಕಾಂಡ್ರಿಯಾನ ಏನಂತ ಕರಿತೀವಿ, ಗಾಲ್ಗಿ ಸಂಕೀರ್ಣನ ಗಾಲ್ಗಿ ಆಪರೇಟಸ್ ನ ಏನಂತ ಕರಿತೀವಿ, ರೈಬೋಸೋಮ್ಸ್ ನ ಏನಂತ ಕರಿತೀವಿ, ಕ್ಲೋರೋಪ್ಲಾಸ್ಟ್ ನ ಏನಂತ ಕರಿತೀವಿ. ವೆರಿ ಗುಡ್, ಕ್ಲೋರೋಪ್ಲಾಸ್ಟ್ ಇದ್ರೆ ರೈಸ್ ಆನ್ಸರ್. ಏನ್ ಮಾಡುತ್ತೆ? ಫೋಟೋಸಿಂಥಸಿಸ್, ದ್ಯುತಿ ಸಂಶ್ಲೇಷಣ ಕ್ರಿಯೆ, ದ್ಯುತಿ ಸಂಶ್ಲೇಷಣ ಕ್ರಿಯೆ, ಫೋಟೋಸಿಂಥಸಿಸ್. ಎಸ್, ಕ್ಲೋರೋಪ್ಲಾಸ್ಟ್ ಇದ್ರೆ ರೈಟ್ ಆನ್ಸರ್, ಆಹಾರ ತಯಾರಿ ಮಾಡೋದು. ಮೈಟೋಕಾಂಡ್ರಿಯಾ ಏನ್ ಮಾಡುತ್ತೆ? ರೈಬೋಸೋಮ್ ಏನ್ ಮಾಡುತ್ತೆ ಹೇಳ್ತೀರಾ? ಮೈಟೋಕಾಂಡ್ರಿಯಾ ಮತ್ತೆ ರೈಬೋಸೋಮ್ಸ್ ಏನ್ ಮಾಡುತ್ತೆ ಹೇಳ್ತೀರಾ? ಮೈಟೋಕಾಂಡ್ರಿಯಾನ ಪವರ್ ಸೆಲ್ ಅಂತ ಕರಿತೀವಿ. ಪವರ್ ಸೆಲ್ ಅಂದ್ರೆ ಅದು ಏನ್ ಮಾಡುತ್ತೆ ಸರ್? ಮೈಟೋಕಾಂಡ್ರಿಯಾ ಪವರ್ ಸೆಲ್ ಅಂತ ಕರಿತೀವಿ. ಗಾಲ್ಗಿ ಆಪರೇಟಸ್ ನ ಸೆಕ್ರೀಷನ್, ಸ್ರವಿಸುತ್ತೆ, ಅದು ಬೇಕಾಗಿರ್ತಕ್ಕಂತ ನಮಗೆ ಲಿಕ್ವಿಡ್ ನ ಸ್ರವಿಸುತ್ತೆ ಮತ್ತೆ ಇಂಟರ್ನಲ್ ಟ್ರಾನ್ಸ್ಪೋರ್ಟೇಷನ್ ಮಾಡುತ್ತೆ. ಮೈಟೋಕಾಂಡ್ರಿಯಾನ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ. ಯಾಕೆಂದ್ರೆ ಅದೇನ್ ಮಾಡುತ್ತೆ? ಅದು ನಮ್ಗೆ ಸ್ಟೋರ್ ಮಾಡುತ್ತೆ, ಎನರ್ಜಿ ಸ್ಟೋರ್ ಮಾಡುತ್ತೆ. ಮತ್ತೆ ರೈಬೋಸೋಮ್ಸ್ ಏನ್ ಮಾಡುತ್ತೆ ಸರ್? ಪ್ರೋಟೀನ್ ನ ಸಿಂಥಸಿಸ್ ಮಾಡುತ್ತೆ, ಪ್ರೋಟೀನ್ ನ ತಯಾರಿ ಮಾಡುತ್ತೆ, ಪ್ರೋಟೀನ್ ನ ತಯಾರಿ ಮಾಡುತ್ತೆ. ಎಸ್, ವೆರಿ ಗುಡ್, ಸೆಕ್ರೀಷನ್ಸ್ ಆಫ್ ಕೆಮಿಕಲ್ಸ್. ನೆಕ್ಸ್ಟ್ ಬನ್ನಿ. ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಯಾವ್ದಾರ ಒಂದು ಕ್ವಶನ್ ಕೇಳ್ತಾನೆ ಸರ್. ಎಕ್ಸಾಮ್ ಅಲ್ಲಿ ಇದ್ರ ಬಗ್ಗೆ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಕ್ವಶನ್ ಬನ್ನಿ, ಮಿಯಾಸಿಸ್ ಎಂದರೆ ಏನು? ಇದು ಲಾಸ್ಟ್ ಕ್ವಶನ್ ಅಲ್ಲೂ ಕೂಡ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದೆ ನಾನು. ಇಳಿಸುವಿಕೆ ಕಡಿಮೆ ಮಾಡುವ ವಿಭಜನೆ ಎಂದರ್ಥ. ಮಿಯಾಸಿಸ್ ಅಂದ್ರೆ ಇಳಿಸುವಿಕೆ ಅಥವಾ ಕಡಿಮೆ ಮಾಡುವ ವಿಭಜನೆ ಎಂದರ್ಥ. ಇದು ಯಾವುದ್ರಲ್ಲಿ ನಡೆಯುತ್ತೆ? ಮಿಯೋಸಿಸ್ ಅಂದ್ರೆ ಯಾವುದ್ರಲ್ಲಿ ನಡೆಯುತ್ತೆ ಸರ್? ಕಾಂಡಕೋಶಗಳು, ಪತ್ರಕೋಶಗಳು, ಪುನರುತ್ಪತ್ತಿ ಕೋಶಗಳು, ಬೇರು ಕೋಶಗಳು. ವೆರಿ ಗುಡ್. ಮಿಯೋಸಿಸ್ ಅಂದ್ರೆ ಏನು ಸರ್? ಮಿಯೋಸಿಸ್ ಅಂದ್ರೆ ಯಾವ್ದಾದ್ರು ಒಂದು ಸೆಲ್ ಇದ್ರೆ ಕಟ್ ಮಾಡುತ್ತೆ, ಕಟ್ ಮಾಡಿ ಅದನ್ನ ವಾಪಸ್ ರೀಜನರೇಟ್ ಆಗುತ್ತೆ. ಪುನರುತ್ಪತ್ತಿ ಕೋಶಗಳು ನಾನು ನಿಮಗೆ ನರ್ವ್ ಸೆಲ್ಸ್ ಬಗ್ಗೆ ಹೇಳಿದ್ದೆ ಮೊನ್ನೆ ಲಾಸ್ಟ್ 15ನೇ ವಿಡಿಯೋದಲ್ಲಿ ವಿಜ್ಞಾನದಲ್ಲಿ ನರ್ವ್ ಸೆಲ್ಸ್ ಬಗ್ಗೆ ಹೇಳಿದ್ದೆ. ಮಿಟಿಯೋಸಿಸ್ ಮತ್ತೆ ಮಿಯೋಸಿಸ್ ಅಂತ ಕರಿತೀವಿ ಅಂತ. ಏನ್ ಮಾಡುತ್ತೆ ಇದು ಅರ್ಥ ಏನೋ, ಇದು ಸೆಲ್ ರೀಜನರೇಟ್ ಆಗಕ್ಕೆ. ಇದು ನರ್ವ್ ಅಲ್ಲಿ ಇಲ್ಲ ಅಲ್ವಾ, ದ ಆಬ್ಸೆನ್ಸ್ ಆಫ್ ಸೆಂಟ್ರೋಲಸ್ ಇನ್ ದ ನರ್ವ್ ಸೆಲ್ ಅಂತ ಮಾತಾಡಿದ್ದೆ. ಸೊ ಅವಾಗ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ನಿಮ್ಗೆ. ಸೊ ಇದು ಪುನರುತ್ಪತ್ತಿ ಕೋಶಗಳಲ್ಲಿ ಈ ಕ್ರಿಯೆ ಮಾಡುತ್ತೆ. ಯಾವ್ದಾದ್ರು ಸೆಲ್ ನ ಡಿವೈಡ್ ಮಾಡಿ ಅದೇ ಸಪರೇಟ್ ಆಗಿ ಒಂದು ಕೋಶವಾಗಿ ಬೆಳೆಯಕ್ಕೆ ಮಾಡದ್ನ ಮಿಯೋಸಿಸ್ ಅಂತ ಕರಿತೀವಿ. ಎಸ್ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಎಸ್ ಆರ್ ನೋ? So any doubts ಸ್ನೇಹಿತರೆ, any doubts ಕೇಳಬಹುದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಷ್ಟು ಜನ ನೋಡ್ತೀರಾ ವಿಡಿಯೋ? ಲೈಕ್ ಮಾಡಿ ಸರ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಓಕೆ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೆಳಗಡೆ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಮತ್ತೆ ಈ ಕಂಪ್ಲೀಟ್ ಸೀರೀಸ್ ಟಾಪ್ 500 ಕ್ವಶನ್ ಸೀರೀಸ್ ನ ಪ್ಲೇ ಲಿಸ್ಟ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಫೈನ್. ಸೊ ಎನಿ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮಾಡಬಹುದು, ಆನ್ಸರ್ ಮಾಡ್ತೀನಿ. ಬಿಫೋರ್ ಎಂಟ್ರಿಂಗ್ ದ ಸೆಷನ್ ಎನಿ ಡೌಟ್ಸ್ ಕಮೆಂಟ್ ಮಾಡಿ ಆನ್ಸರ್ ಮಾಡ್ತೀನಿ. ಅದರ್ವೈಸ್ ವಿಲ್ ಎಂಡ್ ದ ಸೆಷನ್. ನೆಕ್ಸ್ಟ್ ಇನ್ನೊಂದು ಯಾವ್ದಾದ್ರು ನೆಕ್ಸ್ಟ್ ಅರ್ಥಶಾಸ್ತ್ರ ಅಥವಾ ಸಂವಿಧಾನದ ಬಗ್ಗೆ ನೆಕ್ಸ್ಟ್ ವಿಡಿಯೋ 18ನೇ ವಿಡಿಯೋ ತಗೊಂಡ್ ಬರ್ತೇನೆ. ಟಾಪ್ 500 ಸೀರೀಸ್ ನ 18ನೇ ವಿಡಿಯೋ ಸಂವಿಧಾನ ಅಥವಾ ಅರ್ಥಶಾಸ್ತ್ರದ ಬಗ್ಗೆ ತಗೊಂಡ್ ಬರ್ತೀನಿ. ಓಕೆ, ಎನಿ ಡೌಟ್ಸ್ ಕಮೆಂಟ್ ಮಾಡಿ, ಅದರ್ವೈಸ್ ವಿಲ್ ಎಂಡ್ ದ ಸೆಷನ್ ನಾವು. Okay, thank you so much. We'll meet you in the next session, sir. We'll meet you in the next session. Thank you so much. We'll meet you in the next session. Sir, chemistry series. Chemistry ಮಾಡಿದೀವಲ್ಲ. See, ನಮ್ಮ ಚಾನಲ್ ಅಲ್ಲಿ ಸೈನ್ಸ್ ಅಂತ ಸೆಪರೇಟ್ ಪ್ಲೇ ಲಿಸ್ಟ್ ಇದೆ ನೋಡಿ. ಸೈನ್ಸ್ ಅಂತ ಸೆಪರೇಟ್ ಪ್ಲೇ ಲಿಸ್ಟ್ ಇದೆ, ಅಲ್ಲಿ ನಾವು ಎಲ್ಲ ಮಾಡಿದೀವಿ. ಕೆಮಿಸ್ಟ್ರಿ ವಿಡಿಯೋಸ್ ಇದೆ, ಬಯಾಲಜಿ ಅಂತ ಸೆಪರೇಟ್ ಆಗಿ ವಿಡಿಯೋಸ್ ಇದೆ, ಅಂದ್ರೆ ಪ್ರಶ್ನೋತ್ತರಗಳ ಬಗ್ಗೆ, ಮತ್ತೆ ಫಿಸಿಕ್ಸ್ ಬಗ್ಗೆ ವಿಡಿಯೋಸ್ ಇದೆ. ಗ್ರೂಪ್ ಸಿ ಮೆಂಟಲ್ಬಿಟಿ ಕ್ವಶನ್ ಸಾಲ್ವ್ ಮಾಡಿದೀವಿ ನೋಡಿ. ಇನ್ನೂ ಬರುತ್ತೆ ಗ್ರೂಪ್ ಸಿ ಟೈಮ್ ಇರೋದ್ರಿಂದ ಸ್ವಲ್ಪ SDA ನೋಡೋಣ. ಮೆಂಟಲ್ಬಿಟಿ ವೀಕ್ ಇನ್ನೊಂದು 2-3 ವಿಡಿಯೋಸ್ ತರಬೇಕು ಅಂತಿದೀವಿ. ಮೆಂಟಲ್ಬಿಟಿ ಕೂಡ ತರ್ತೇನೆ. ಮೆಂಟಲ್ಬಿಟಿ ಕ್ವಶನ್ಸ್ SDA ಮತ್ತೆ ಗ್ರೂಪ್ ಸಿ ಹೆಲ್ಪ್ ಆಗುವಂತದ್ದು ಕ್ವಶನ್ಸ್ ತಗೊಂಡ್ ಬರ್ತೇನೆ. If possible today evening ತರ್ತೀನಿ, otherwise tomorrow will bring mental ability ಒಂದು question series. Okay, already ಮಾಡಿದೀವಿ, 12 ಪಾರ್ಟ್ ಆಗಿದೆ mental ability. ಅದನ್ನ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್, ಇವತ್ತು ಅಥವಾ ನಾಳೆಯಿಂದ ಅದನ್ನ ಕಂಟಿನ್ಯೂ ಮಾಡೋಣ. ಫೈನ್ ಸರ್. ಥ್ಯಾಂಕ್ ಯು ಜಯ ಅವರೇ, ಥ್ಯಾಂಕ್ ಯು. ಮೊನ್ನೆ ಕ್ರಾಂತಿಗಳ ಬಗ್ಗೆ ಕ್ವಶನ್ ಸಾಲ್ವ್ ಮಾಡಿ ಹೇಳಿದ್ರಿ ಸರ್. ಟಿಇಟಿಗೆ ಬಿಳಿ ಕ್ರಾಂತಿ ಕ್ವಶನ್ಸ್ ಬಂದಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಾ? ಸೊ ಎಲ್ಲ ನೋಡಿ, ಇದು ನಾನು ನಿಮ್ಗೆ SDA ಗ್ರೂಪ್ ಸಿ ಅಂತ ಹಾಕಿರ್ಬೋದು, ಬಟ್ ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಲ್ಲ, ಡೀಟೇಲ್ ಆಗಿ ಡಿಸ್ಕಸ್ 360 ಡಿಗ್ರಿ ಪಾಯಿಂಟ್ ಆಫ್ ಇಂದ ಡಿಸ್ಕಸ್ ಮಾಡ್ತೀನಿ. ಸೊ ಹಾಗಾಗಿ ನಿಮ್ಗೆ ಇದನ್ನ PSIಗೂ ಹೆಲ್ಪ್ ಆಗುತ್ತೆ, KASಗೂ ಹೆಲ್ಪ್ ಆಗುತ್ತೆ. ಈಗ ಮೊನ್ನೆ ಟಿಇಟಿ ಮಾಡಿದ್ರಲ್ಲ, ಅದ್ ತೆಗೆದ ಕ್ವಶನ್ ಪೇಪರ್ ನೋಡಿ, ಇದ್ರಲ್ಲಿ ಎಷ್ಟು ಕ್ವಶನ್ಸ್ ಬಂದಿದೆ ನಿಮ್ಗೆ ಅಂತ. ಅದೇ ಕ್ವಶನ್ಸ್ ಬರಬೇಕು ಅಂತೇನಿಲ್ಲ, ಅದ್ರ ರಿಲೇಟೆಡ್ ನಾವು 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಇಂದ ಎಷ್ಟೊಂದು ಕಾನ್ಸೆಪ್ಟ್ ಡಿಸ್ಕಸ್ ಮಾಡಿರ್ತೀವಿ, ಆ ಕ್ವಶನ್ಸ್ ಗಳು ಬಂದಿರ್ತದೆ ನಿಮಗೆ. ಸೊ ಇದಕ್ಕೆ ಅಂತಾನೆ ಅಲ್ಲ, ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸ್ ಇರ್ಬೋದು, PC ಎಕ್ಸಾಮ್ ಇರ್ಬೋದು, PSI ಎಕ್ಸಾಮ್ ಇರ್ಬೋದು, FDA ಬರುತ್ತಲ್ಲ ಅದಕ್ಕಿರ್ಬೋದು, PDO ಆಗಿರ್ಬೋದು. ಸೊ ಎಲ್ಲದಕ್ಕೂ ನಮ್ಮ ಒಂದು ವಿಡಿಯೋಸ್ ನಿಮ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ನಾವು ಹೆಡ್ಡಿಂಗ್ ಮಾತ್ರ ನಾವು ಹಾಕಿರ್ತೀವಿ ಅಷ್ಟೇ, ಯಾಕಂದ್ರೆ ಅಲ್ಲಿನ ಕ್ವಶನ್ಸ್ ಪೇಪರ್ ಕ್ವಶನ್ಸ್ ಇರುತ್ತಲ್ಲ, ಬಟ್ ನಾವು 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಡಿಸ್ಕಸ್ ಮಾಡ್ತೀವಿ. ಎಲ್ಲ ಎಕ್ಸಾಮ್ಗೂ ನಿಮ್ಗೆ ಇನ್ಫಾರ್ಮೇಶನ್ಸ್ ಹೆಲ್ಪ್ ಆಗ್ತಾ ಹೋಗುತ್ತೆ. ಫೈನ್, ಧನ್ಯವಾದ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ ಸ್ನೇಹಿತರೆ.